ಬಿಲ್ಲವಾ ನಾಮಧಾರಿ ಕುಲ ಬಾಂಧವರನ್ನ ಉದ್ದೇಶಿಸಿ ಈ ದಿನ ಪರಮ ಪೂಜ್ಯರಾದ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿಯವರ ಬ್ರಹ್ಮ ಶ್ರೀ ನಾರಾಯಣ ಗುರುಗಳ 168ನೆಯ ಜಯಂತಿಯು ಸೆಪ್ಟೆಂಬರ್ 10ರಂದು ನಡೆಯುವ ಹಿನ್ನೆಲೆಯಲ್ಲಿ ವಿಡಿಯೋ ಸಂದೇಶ. ರಾಜ್ಯದ ಈಡಿಗ ಬಿಲ್ಲವ ನಾಮಧಾರಿ ಕುಲ ಬಾಂಧವರಿಗೆಲ್ಲರಿಗೂ ಕೂಡ ನನ್ನ ನಮಸ್ಕಾರ. ಬಂಧುಗಳೇ, ಸೆಪ್ಟೆಂಬರ್ 10ನೇ ತಾರೀಖು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನೇ ನಾವೆಲ್ಲರೂ ಕೂಡ ಆಚರಿಸ್ತಾ ಇದ್ದೀವಿ. ಎಲ್ಲರಿಗೂ ಒಂದೆರಡು ಮನವಿಗಳಿದ್ದಾವೆ. ಒಂದು, ನಾವು ಗುರು ಜಯಂತಿ ಮಾಡುವ ಸಮಯದಲ್ಲಿ ಯಾರೂ ಕೂಡ ಡಿಜೆ ಹಚ್ಚಿ ಕುಣಿದು ಕುಪ್ಪಳಿಸುವುದು ಯಾವುದೂ ಮಾಡಬಾರದು. ಗುರುಗಳ ಕೀರ್ತನಗಳು, ಗುರುಗಳ ನಾಮಸ್ಮರಣೆ, ಪೂಜಾ ವಿಧಿವಿಧಾನಗಳೊಂದಿಗೆ ನೀವು ಮೆರವಣಿಗೆಗಳನ್ನು ಮಾಡಿಕೊಂಡು ಮುಗಿಸಬೇಕಾಗುತ್ತೆ. ಯಾವುದೋ ಕಾರಣಕ್ಕೂ ಕೂಡ ಶಾಂತಿ ಭಂಗಗಳನ್ನೇ ಉಂಟು ಮಾಡುದು ಆಗಬಾರದು. ಮತ್ತೊಂದಂದ್ರೆ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ರಾಜ್ಯ ಮಟ್ಟದ ಕೇಂದ್ರಗಳಲ್ಲಿ ನಾವು ಜಯಂತಿಯನ್ನೇ ಆಚರಿಸುವ ಸಮಯದಲ್ಲಿ ಸಮುದಾಯದ 8-10 ಜನ ಸ್ವಾಮೀಜಿಗಳಿದ್ದಾರೆ, ಅವರೆಲ್ಲ ಗಮನಕ್ಕೆ ತಂದು ಅವರನ್ನೇ ಕೂಡ ಯಾರು ಫ್ರೀ ಇರ್ತಾರೋ ಅವರನ್ನ ಕರೆದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆಯಾಯ ಜಿಲ್ಲಾಧಿಕಾರಿಗಳಿಗೆ, ತಹಸೀಲ್ದಾರಿಗಳಿಗೆ, ಸಮಾಜಕ್ಕೆ ಗೌರವ ತರುವ ರೀತಿಯಲ್ಲಿ ನೀವುಗಳು ನಡೆಸ್ಕೋಬೇಕಾಗತ್ತೆ. ನೀವು ಕೆಲವೊಂದು ಕಡೆ ಗಮನಿಸಿದೀನಿ ನಾನು, ಯಾರೂ ಬೇಡ, ನಾವು ಮಾಡಿಕೊಳ್ತೀವಿ, ಯಾವ ಸ್ವಾಮೀಜಿಗಳು ಬೇಡ ಅಂತಕ್ಕಂಥ ಮಾತು ಕೂಡ ಕೆಲವೊಂದು ಕಡೆ ಕೇಳಿ ಬಂದಿರೋದು ನಾನು ಅನ್ಕೊಂಡಿದ್ದೇವೆ. ಯಾವ ತಾಲೂಕು ಅಧ್ಯಕ್ಷರುಗಳು, ಯಾವ ಜಿಲ್ಲಾ ಅಧ್ಯಕ್ಷರುಗಳದ ಒಂದು ನಿರ್ಣಯ ಅಲ್ಲ ಇದು. ಸಮುದಾಯದ ಸ್ವಾಮೀಜಿಗಳಿದ್ದಾರೆ, ಯಾರು ಬೇಕು ನಿಮಗೆ, ಯಾರನ್ನ ಬೇಕು ಅವರನ್ನ ಕರೆದುಕೊಂಡು ಕಾರ್ಯಕ್ರಮವನ್ನ ಮಾಡಿ ಸಮುದಾಯದ ಸ್ವಾಮೀಜಿಗಳಿಗೂ ಕೂಡ ಅದು ಮೂಲಕ ಸಮುದಾಯದ ಗೌರವ ಕೂಡ ಉಳಿಸದ ಆಗಬೇಕು ಅಂತ ಹೇಳುತ್ತಾ ಎಲ್ಲರಿಗೂ ಕೂಡ ನಮಸ್ಕಾರ.